ಕನ್ನಡದ ಮೊದಲ ಪತ್ರಿಕೆ ಯಾವುದಾಗಿ? ಸಂಯುಕ್ತ ಕನ್ನಡ. ಕನ್ನಡದ ಪಿತಾಮಹ ಅಂದ್ರೆ ಯಾರಿಗೆ ಕರೀತಾರೆ? ರೈಟ್ ಕ್ಲಿಕ್ ಕನ್ನಡ ನ್ಯೂಸ್ ವತಿಯಿಂದ ನಾನು ರುಖಯ್ಯ. ಕರ್ನಾಟಕದ ಜನತೆಗೆ ಕನ್ನಡದ ಬಗ್ಗೆ ಎಷ್ಟು ಜ್ಞಾನವಿದೆ, ಎಷ್ಟು ಮಾಹಿತಿ ಇದೆ ಅಂತ ಇವತ್ತು ತಿಳಿಯೋಣ, ಬನ್ನಿ. ಹಾಗಾದರೆ ನಿಮ್ಮ ಹೆಸರು ಹೇಳಿ. ಐಶ್ವರ್ಯ. ನಿಮ್ಮ ಹೆಸರು? ತನಾಸ್. ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ? ಐ ಟಿ ಐ, ಮಹಿಳಾ ವಿದ್ಯಾಪೀಠ. ಯಾವ ಕ್ಲಾಸ್? ಐ ಟಿ ಐ. ನೀವು? ಸೇಮ್, ರೇಣುಕಾ. ರೇಣುಕಾ. ನಿಮ್ಮ ಹೆಸರು ಹೇಳಿ. ತನಾಸ್. ನೀವೇನಾಗ್ತಾ ಇರೋದು? ಐ ಟಿ ಐ. ಹಾಗಾದರೆ ಕರ್ನಾಟಕದ ಕನ್ನಡ ಬಗ್ಗೆ ನಾನು ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಅದರ ಬಗ್ಗೆ ನೀವು ಉತ್ತರ ಮಾಡಿರಿ. ಕರ್ನಾಟಕದ ಮೊದಲ ಹೆಸರೇನಾಗಿತ್ತು? ಕರ್ನಾಟಕದ ಮೊದಲ ಹೆಸರು ಮೈಸೂರು ಕರ್ನಾಟಕ. ಕುವೆಂಪು ಅವರ ಪೂರ್ಣ ಹೆಸರೇನಾಗಿತ್ತು? ಕುಂಪಯ್ಯ ವೆಂಕಟ ಕುವೆಂಪು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಯ್ಯ ವೆಂಕಟೇಶ್ವರ ಕುವೆಂಪು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಯ್ಯ ವೆಂಕಟೇಶ್ವರ ಕುವೆಂಪು. ಯಾವ ಕುಪ್ಪಳ್ಳಿ ವೆಂಕಟೇಶ್, ಕುಪ್ಪಳ್ಳಿ ವೆಂಕಟೇಶ್ವರಪ್ಪ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಕನ್ನಡ ಅಕ್ಷರ ಎಷ್ಟು ವರ್ಣಮಾಲೆಗಳಿವೆ? 36. ವರ್ಣಮಾಲೆಗಳು 46. ಕನ್ನಡದ ಪಿತಾಮಹ ಅಂತ ಯಾರಿಗೆ ಕರೀತಾರೆ? ಜವಾಹರ್ಲಾಲ್ ನೆಹರು. ಮಜಾ ನಹೀಂ ಆ ರಹಾ ಹೈ. ಆಲೂರ್ ವೆಂಕಟರಾವ್. ಮಜಾ ಆಯಾ. ಕನ್ನಡದ ಪುಸ್ತಕ ಓದ್ತೀರಿ ನೀವು? ಯಾವ ಪುಸ್ತಕ ಇಷ್ಟ ನಿಮಗೆ? ಕುವೆಂಪು ಅವರ ನಾಕು ತಂತಿ. ಕನ್ನಡದ ಮೊದಲ ಪತ್ರಿಕೆ ಯಾವುದಾಗಿತ್ತು? ಸಂಯುಕ್ತ ಕನ್ನಡ. ವುಮೆನ್. ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ಎಷ್ಟಿವೆ? 13. ಯಾವ್ಯಾವ? ವ್ಯಂಜನಗಳು? 34. ಹಾಗೆ ನೋಡಿದ್ರ ವೀಕ್ಷಕರೇ, ನಾವು ಇವತ್ತು ಇರುವುದು ವಿದ್ಯಾನಗರದಲ್ಲಿರುವ ಮಹಿಳಾ ವಿದ್ಯಾಪೀಠ ಕಾಲೇಜಿನಲ್ಲಿ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಕನ್ನಡದ ಬಗ್ಗೆ ಎಷ್ಟು ಮಟ್ಟರಿಗೆ ಅರಿವಿದೆ ಅಂತ ನಾವು ಇವತ್ತು ನೋಡಿದ್ದೇವೆ, ಜ್ಞಾನ ಇದೆ ಅಂತ ನೋಡಿದ್ದೇವೆ. ದಯಮಾಡಿ ಎಲ್ಲರೂ ರೈಟ್ ಕ್ಲಿಕ್ ನ್ಯೂಸನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲನ್ನು ನೋಡ್ತಾ ಇರಿ. ರೈಟ್ ಕ್ಲಿಕ್ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮಜಾ ಆಯಾ.